ನನಗೆ ಬಹಳ ಆಪ್ತ ಸ್ನೇಹಿತನಾಗಿದ್ದರು. ಅವ್ರ ತಂದೆಯವರು ಕೂಡ ಲಕ್ಷ್ಮಯ್ಯನವರು ಶಾಸಕರಾಗಿದ್ದರು. ಅಂದಿನಿಂದ ಅವ್ರ ಕುಟುಂಬದವರು ನನಗೆ ಆತ್ಮೀಯವಾಗಿದ್ದರು. ರಾಜಕಾರಣವನ್ನು ಕೆಳಹಂತದಿಂದ ಪ್ರಾರಂಭ ಮಾಡಿದವರು, ಸೊಸೈಟಿಗಳು, ಗ್ರಾಮ ಪಂಚಾಯಿತಿ, ನಗರ ಪಂಚಾಯಿತಿ ಮೂಲಕ ಮೇಲೆ ಬಂದಿದ್ದರು. ಅವರು ಹೆಚ್ಚು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದರು ಸರ್ಕಾರ ಕ್ಷೇತ್ರ. ನಗರ ಪಂಚಾಯಿತಿ ಪ್ರಧಾನರಾಗಿದ್ದರು, ಶಾಸಕರಾಗಿದ್ದರು, ಮೇಲ್ಮನೆ ಸದಸ್ಯರಾಗಿದ್ದರು. ಆಮೇಲೆ ಎಸ್ಪಿ ಚೇರ್ಮನ್ ಆಗಿದ್ದವರಿಗೂ ಕೂಡ ಸೇರಿ ಸರ್ಕಾರ ಕ್ಷೇತ್ರದಲ್ಲಿ ವಿವಿಧ ಯಾರಿಜಿ ಬ್ಯಾಗ್ಗಳು ಉಪಯೋಗಿಸೋದು, ಇನ್ನೇನೋ ಬೇರೆ ಚರ್ಮದಿಂದ ತಯಾರಾದಂಥ ಪದಾರ್ಥಗಳು, ಮತ್ತು ಲಿಡ್ಕರ್ ಮುಚ್ಚಬೇಕಾಗುತ್ತೆ, ಮೂಲಕ ತಂದಿದ್ದಾರೆ. ಅದು ಅಸೆಂಬ್ಲಿನಲ್ಲಿ ಚರ್ಚೆ ಆಗಲಿಲ್ಲ, ಮತ್ತು ಕೌನ್ಸಿಲ್ನಲ್ಲೂ ಕೂಡ ಚರ್ಚೆ ಆಗಲಿಲ್ಲ. ಇಲ್ಲಿ ಸುಗ್ರೀವಾಜ್ಞೆ ಮೂಲಕ ತಂದಿದ್ದಾರೆ. ಸುಗ್ರೀವಾಜ್ಞೆ ಮೂಲಕ ತರ್ತಕ್ಕಂಥ ಅಗತ್ಯ ಏನು ಇರಲಿಲ್ಲ. ಈಗ ಇದು ರಾಜಕಾರಣಕ್ಕೋಸ್ಕರ ಮಾಡಿದ್ದಾರೆ. ಯಾವುದೋ ಒಂದು ಸಮುದಾಯವನ್ನು ಸಂಬಂಧಿಸಿಕೊಂಡು ತಂದಿರ್ತಕ್ಕಂಥದ್ದು. ಇದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳನ್ನ ಅವ್ರು ಯೋಚನೆ ಮಾಡಿಲ್ಲ. ರೂರಲ್ ಎಕಾನಮಿ ಬಗ್ಗೆ, ರೈತರಿಗೆ ಕೃಷಿಗೆ ದೊಡ್ಡ ಹೊಡೆತ ಬೀಳ್ತದೆ. ಆಮೇಲೆ ಹಾಲು ಉತ್ಪಾದನೆ ಕೂಡ ಕುಂಠಿತ ಆಗ್ತದೆ. ವೈಟ್ ರೆವಲ್ಯೂಷನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಡೆವಲಪ್ಮೆಂಟು, ನ್ಯಾಷನಲ್ ಡೈರಿ ಡೆವಲಪ್ಮೆಂಟು ಸ್ಥಾಪನೆ ಅಲ್ಲಿಂದ ಇವತ್ತು ಕರ್ನಾಟಕದಲ್ಲಿ ಗುಜರಾತ್ ಬಿಟ್ಟರೆ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕರ್ನಾಟಕ. ಸೊ ಸಾವಿರಾರು ಜನ ಕುಟುಂಬಗಳು, ಸಾವಿರಾರು ಕುಟುಂಬಗಳು ಹೈನುಗಾರಿಕೆ ಮೇಲೆ ಅವಲಂಬನೆ ಆಗಿದೆ. ಇವರಿಗೆಲ್ಲ ದೊಡ್ಡ ಹೊಡೆತ ಬೀಳ್ತದೆ. ಕೃಷಿ ಕ್ಷೇತ್ರವೂ ಕೂಡ ಅದರಲ್ಲೂ ಕೂಡ ದುಷ್ಪರಿಣಾಮ ಬೀಳ್ತದೆ. ಏನು ಹೈನುಗಾರಿಕೆ? ಹಾಂ, 80 ಲಕ್ಷ ಲೀಟರ್ ಹಾಲು ಒಂದು ಪ್ರತಿದಿನ ಉತ್ಪಾದನೆ ಆಗುತ್ತೆ. 42 ಲಕ್ಷ ಕುಟುಂಬಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. 80 ಲಕ್ಷ ಲೀಟರ್ ಒಂದು ದಿನಕ್ಕೆ ಹಾಲು ಉತ್ಪಾದನೆ ಆಗುತ್ತೆ. ಯಾರಿಜಿ ಬ್ಯಾಗ್ಗಳು ಉಪಯೋಗಿಸೋದು, ಇನ್ನೇನೋ ಬೇರೆ ಚರ್ಮದಿಂದ ತಯಾರಾದಂಥ ಪದಾರ್ಥಗಳು, ಮತ್ತು ಲಿಡ್ಕರ್ ಮುಚ್ಚಬೇಕಾಗುತ್ತೆ. ಇರ್ತಕ್ಕಂಥ ಆತಂಕ ಹೋಗಲು ಹಳಿಸ್ಬೇಕು. ಫಸ್ಟ್ ಆಫ್ ಆಲ್, ಇಂಗ್ಲೆಂಡಿಂದ ಬರ್ತಕ್ಕಂಥ ವಿಮಾನಗಳು ಅವುಗಳು ಬಂದ ಮೇಲೆ ಜನ ಹುಡುಕೋದಲ್ಲ. ಇವರು ಅದು ಬರಬಾರದ ರೀತಿಯಲ್ಲಿ ಅಲ್ಲೇ ವಿಮಾನ ನಿಲ್ದಾಣದಲ್ಲಿ ಪರೀಕ್ಷೆ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಬಂದ ಮೇಲೆ ಅವ್ರು ಸಿಕ್ಕಿಲ್ಲ ನಮಗೆ, ನೀವೇ ವಾಲಂಟ್ರಿ ಬರ್ರಿ ಅಂತ ಕರೆಯೋದು ಸಿಗ್ತಾರೆ. ವಿಮಾನ ನಿಲ್ದಾಣದಲ್ಲೇ ಕಡ್ಡಾಯವಾಗಿ ಎಲ್ರಿಗೂ ಟೆಸ್ಟ್ ಮಾಡಬೇಕು. ಅಲ್ಲಿ ಯಾರಾದ್ರಿಗೂ ಪಾಸಿಟಿವ್ ಇದ್ದರೆ ಬಂದಂಥ ಪ್ರಯಾಣಿಕರಲ್ಲಿ ಅವರನ್ನು ಕ್ವಾರಂಟೈನ್ ಮಾಡಬೇಕು ಅಥವಾ ಆಸ್ಪತ್ರೆಗೆ ಕಳಿಸ್ತಕ್ಕಂಥದ್ದು ಅಂತ ಮಾಡಬೇಕು.
ಬಿಟ್ಟು ಹೆಲ್ಪ್ಲೆಸ್ನೆಸ್ನ ಎಕ್ಸ್ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು ಸರ್ಕಾರ. ಸರ್ಕಾರ ಜವಾಬ್ದಾರಿ ಆತಂಕ ಜನರಲ್ಲಿ ಬರದೇ ರೀತಿಯಲ್ಲಿ ನೋಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಹಾಂ, ಅಪ್ಪ ನನಗೆ ಭಾಳ ಆಪ್ತ ಸ್ನೇಹಿತ. ಭಾಳ ಜನಪರ ಕಾಳಜಿ ಇದ್ದವರು. ಒಂದು ಕುಟುಂಬ ಅವ್ರ ಬ್ರದರು ಭೋಜೇಗೌಡ ಅಂತೇಳಿ ಅವರು ಎಮ್ಎಲ್ಸಿ ಆಗಿದ್ದಾರೆ. ಈ ಕುಟುಂಬ ಸಾರ್ವಜನಿಕ ಕ್ಷೇತ್ರದಲ್ಲಿ ತಮ್ಮನ್ನು ಕೊಡಬೇಕಾಗಿತ್ತು. ಜನಪರವಾದಂಥ ಕಾಳಜಿ ಇದ್ದರು, ರೈತರ ಪರವಾದಂಥ ಕಾಳಜಿ ಇದ್ದರು ಕೆಲಸ ಮಾಡ್ತಾ ಇದ್ದೀವಿ ಅಂತ ಒಬ್ಬ ಜನಪರವಾದಂಥ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.